Hi mommies, welcome to my channel Proud to be a Mother Amma. ಇವತ್ತಿನ ವಿಡಿಯೋ ಟಾಪಿಕಲ್ಲಿ ಈಗ ಹಾಲು ಕುಡಿಸೋ ತಾಯಂದರು ಅಂದರೆ ಯಾವಾಗಲೂ ರೆಸ್ಟಲ್ಲಿದ್ದರೂ ಸಹ ಆರೋಗ್ಯವಾಗಿ ಇರೋದಕ್ಕೆ ಆಗೋದಿಲ್ಲ. ಈಗ ಬದಲಾಗೋ ಕ್ಲೈಮೇಟಲ್ಲಿ ನಮಗೂ ಸಹ ಶೀತ, ಕೆಮ್ಮು ಮತ್ತು ಜ್ವರ ಬರೋ ಚಾನ್ಸಸ್ ಇರುತ್ತೆ. ಬಟ್ ಈ ರೀತಿ ನಮಗೆ ಹುಷಾರು ತಪ್ಪಿದಾಗ, ಜ್ವರ ಇದ್ದಾಗ ಮಗುಗೆ ಹಾಲು ಕುಡಿಸ್ಬೋದಾ? ಈ ಸಂದೇಹ ನನಗಿರುತ್ತೆ. ಯಾಕೆಂದರೆ ಈ ಟೈಮಲ್ಲಿ ಮಗುಗೆ ಹಾಲು ಕುಡಿಸೋದ್ರಿಂದ ಮಗುಗೇನಾದರೂ ಇನ್ಫೆಕ್ಷನ್ಸು ಸ್ಪ್ರೆಡ್ ಆಗತ್ತಾ, ಮಗುಗೆ ಜ್ವರ, ಕೆಮ್ಮು, ನೆಗಡಿ ಬರೋ ಚಾನ್ಸಸ್ ಇರುತ್ತಾ? ಇದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಈ ರೀತಿ ತಾಯಿಗೆ ಇನ್ಫೆಕ್ಷನ್ಸ್ ಆದಾಗ, ಕೋಲ್ಡ್, ಕೆಮ್ಮು ಮತ್ತು ಫೀವರ್ ಆದಾಗ ಆರಾಮಾಗಿ ಭಯ ಬೀಳದೆ ಮಗುಗೆ ನೀವು ಹಾಲು ಕುಡಿಸ್ಬೋದು. ಇದರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ಟೈಮಲ್ಲಿ ನೀವು ಟ್ಯಾಬ್ಲೆಟ್ಸು ಸಹ ಯೂಸ್ ಮಾಡ್ತಾ ಇರ್ತೀರ. ಸೊ ಅಂಥೋ ಸಮಯದಲ್ಲೂ ಸಹ ನೀವು ಮಗುಗೆ ಹಾಲು ಕುಡಿಸೋದ್ರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ಸಮಯದಲ್ಲಿ ನೀವು ಭಯ ಬಿದ್ದು ಮಗುಗೆ ಹಾಲು ಕುಡಿಸ್ತೇ ಇದ್ದರೆ ಆ ಹಾಲೆಲ್ಲ ನಿಮಗೆ ಗಡ್ಡೆ ರೀತಿ ಕಟ್ಟಿ ಇನ್ನೂ ನೋವು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಇನ್ನೂ ನಿಮಗೆ ಜ್ವರನೂ ಹೆಚ್ಚಾಗ್ಬೋದು. ಆಮೇಲೆ ಮಗು ಹಾಲು ಕುಡಿಯೋದನ್ನೇ ಬಿಟ್ಟರೆ ಆ ನೋವು ಇನ್ನೂ ಹೆಚ್ಚಾಗಿ ನಿಮಗೆ ಬ್ರೆಸ್ಟಲ್ಲಿ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ಸೂ ಇರುತ್ತೆ. ಅದು ಮುಂದೆ ನಿಮಗೆ ತುಂಬಾ ತೊಂದರೆಗಳು ಆಗುತ್ತೆ. ಆದರೆ ಈ ಟೈಮಲ್ಲಿ ಮಗುಗೆ ಹಾಲು ಕುಡಿಸುವಾಗ ನೀವು ಕೆಲವೊಂದು ಟಿಪ್ಸ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಒಂದೇನು ಅಂತ ಹೇಳಿದ್ರೆ, ಜ್ವರ ಇದೆ ಅಂತ ಹೇಳಿ ಸ್ನಾನ ಮಾಡದೇ ಇರೋದಕ್ಕೆ ಹೋಗಬೇಡಿ. ಮಗುಗೆ ಹಾಲು ಕುಡಿಸುವಾಗ ಆದರೂ ಬ್ರೆಸ್ಟ್ ಹತ್ರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯೂಸ್ ಮಾಡೋ ಈ ಕರ್ಚೀಫ್ ಆಗಿರ್ಬೋದು, ನ್ಯಾಪ್ಕಿನ್ಸ್ ಆಗಿರ್ಬೋದು, ಇದು ಮಗುಗೆ ಟಚ್ ಆಗಬಾರ್ದು. ಸೊ ಸಪ್ರೇಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ನೆಕ್ಸ್ಟು ಮಗುನ ಟಚ್ ಮಾಡುವಾಗ ಕೈಗೆ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮತ್ತು ಕೋಲ್ಡ್ ತುಂಬ ಹೆಚ್ಚಾಗಿ ಇದ್ದರೆ ಮಾಸ್ಕ್ ಎಲ್ಲ ಯೂಸ್ ಮಾಡಿ, ತಪ್ಪೇನೂ ಇಲ್ಲ. ಮತ್ತು ಮಗುಗೆ ಮುತ್ತನ್ನು ಕೊಡೋದಕ್ಕೆ ಹೋಗಬೇಡಿ. ಸೊ ಈ ಟೈಮಲ್ಲಿ ಮಗುಗೆ ಕಿಸ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಒಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು.